ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಒಬ್ಬರು ಕಮೆಂಟ್ಸ್ ಬಗ್ಗೆ ನಾನು ಹೇಳಬೇಕಾಯಿತು. ಯಾಕೆ ಅಂದರೆ ಇಷ್ಟು ದಿವ್ಸದ ಕಮೆಂಟ್ಸ್ಗೆ ಇವತ್ತೊಂದೇ ಒಂದು ಕಮೆಂಟ್ಸು ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಕಮೆಂಟ್ಸ್ ಹೇಳೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೂ ಕ್ಲಾರಿಟಿ ಕೊಡಬೇಕು. ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾರೆ, ಅಂದರೆ ಯಾರು ಹೊಸೊಬ್ರು ನೋಡ್ತಾ ಇರ್ತಾರೋ ಸ್ವಲ್ಪ ಹಿಂದೆ ಹೋಗಿ ಚೆಕ್ ಮಾಡಿಬಿಟ್ಟು ಪ್ಲೀಸ್ ನೋಡಿ. ಯಾಕೆ ಅಂದರೆ ಹಂಗೆ ಮೆಸೇಜ್ ಹಾಕೋದು ಬೇಡ. ಯಾಕೆಂದರೆ ನೀವು ಸ್ವಲ್ಪ ನೋಡಬೇಕು, ಒಂದು ಎರಡು ಮೂರು ವಿಡಿಯೋಸ್ ನೋಡ್ಬಿಟ್ಟು ಆಮೇಲೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಒಂದು ಇವಾಗ ನಾನು ಅದು ಹೆಸರು ಸರಿಯಾಗಿ ಬರಲ್ಲ, ಅವರು ಯೂಟ್ಯೂಬ್ ಚಾನಲ್ಲು ಒಂದು 1800 ಸಬ್ಸ್ಕ್ರೈಬ್ ಏನೋ ಇದ್ದಾರೆ, ಜವಾರಿ ಕೌವೆನ್ ಫ್ಯಾಮಿಲಿ ಅಂತೆ ಅವರು. ಅವ್ರ ಹೆಸರು ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ರು ಕಮೆಂಟ್ ಮಾಡಿದ್ರಲ್ವ. ಫಸ್ಟ್ ಹೋಗಿ ಕ್ಯಾಲೆಂಡ್ರ್ ಚೆಕ್ ಮಾಡಿ ನೀವು ಮಾಡಬೇಕು ಅಂತಾರೆ. ಕ್ಯಾಲೆಂಡ್ರ್ ಚೆಕ್ ಮಾಡೋಕ್ಕೆ ನಮಗೂ ಗೊತ್ತೈತೆ, ಕ್ಯಾಲೆಂಡ್ರ್ ಯಾವ ಥರ ಚೆಕ್ ಮಾಡಬೇಕು ಏನು ಅನ್ನೋದು ನಮಗೂ ಗೊತ್ತೈತೆ. ಯಾಕಂದರೆ ಪ್ರತಿಯೊಬ್ಬರು ನೋಡ್ತಾವ್ರೆ, ನಾವು ಆಷಾಢ ಮಾಸ ಶ್ರಾವಣ ಮಾಸ 2 ಮಂತ್ಸು ನಾವು ಪೂಜೆ ಮಾಡಿರೋದು. ಯಾರು ಅಷ್ಟೇ ಪಿತೃಪಕ್ಷದಲ್ಲಿ ಯಾರೂ ಮಾಡಲ್ಲ. ಯಾಕೆ ಅಂದರೆ ಯಾವ ಟೈಮ್ ನೋಡಿಕೊಂಡು ನಾವು ಮಾಡೋಕ್ಕೆ ನಮಗೂ ಗೊತ್ತೈತೆ. ನೀವು ಒಂದು ವಿಡಿಯೋ ನೋಡಿಬಿಟ್ಟು ಇಷ್ಟುದ್ದ ಕಮೆಂಟ್ಸ್ ಹಾಕೋದು ನಮಗೆ ಬೇಕಾಗಿಲ್ಲ. ಇಷ್ಟ ನಿಮ್ಗೆ ಅಷ್ಟು ನಿಮಗೆ ಅನುಮಾನ ಇದ್ದರೆ ಬ್ಯಾಕಪ್ ಹೋಗಿ ನೀವು ಅಷ್ಟು ವಿಡಿಯೋಸ್ ನೋಡ್ಬಿಟ್ಟು ಆಮೇಲೆ ಇದು ಕಮೆಂಟ್ ಮಾಡಬೇಕಾಗಿತ್ತು. ಯಾಕೆ ಅಂದರೆ ಇದು ನಾವು ಶ್ರಾವಣ ಮಾಸ, ನಾವು ಅಂದರೆ ನಾವು ನಾನ್ ವೆಜ್ ತಿನ್ನೋರು, ಅದರಲ್ಲಿ ನಾವು ಆಷಾಢ ಶ್ರಾವಣದಲ್ಲಿ ನಾನ್ ವೆಜ್ ತಿಂದಿರ ನಾವು ಒಂದು ರಥ ಥರ ಮಾಡಿರೋದು, ಅಂದರೆ ಒಂದು ಪೂಜೆ ನಿಯಮ ಮಾಡಿಕೊಂಡು ಬಂದಿರೋದು. ನೀವು ನೋಡ್ತಾ ಇರ್ಬೋದು ನಮ್ಮನೇಲೂ ದೇವರೈತೆ, ಪ್ರತಿಯೊಂದು ಐತೆ, ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದು ನಮಗೂ ಗೊತ್ತು. ಯಾಕೆ ಗೊತ್ತಾ ಮೇಡಮ್? ಯಾಕೆ ಅಂದರೆ ಕಮೆಂಟ್ಸ್ ಮಾಡಬೇಕಾಗಿದ್ರೆ ಏನನ್ನು ಹಾಕಿದ್ದೀರಾ, ಫಸ್ಟ್ ಕ್ಯಾಲೆಂಡರ್ ಓಪನ್ ಮಾಡಿ ನೋಡಿ ಯಾವ ದಿವಸ ಯಾವ ತಿಂಗಳು ಯಾವ ನಕ್ಷತ್ರ ನೋಡ್ಬಿಟ್ಟು ಮಾಡಿರಿ, ಇಲ್ಲಾಂದರೆ ನಿಮ್ಗೆ ಒಳ್ಳೇದಾಗಲ್ಲ ಅಂತೀರಲ್ವಾ. ಒಂದು ವಿಡಿಯೋ ನೋಡಿ ಜಡ್ಜ್ಮೆಂಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ಲು 2.5 ವರ್ಷ ಆಯಿತು, ಯಾರು ಈ ಥರ ಕಮೆಂಟ್ ಮಾಡಲಿಲ್ಲ ನನಗೆ. ಯಾಕೆಂದರೆ ನಾವು ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಪೂಜೆ ಮಾಡ್ತೀವಿ, ಒಬ್ಬೊಬ್ರ ಬಾಯಲ್ಲಿ ಆ ಥರ ಬರೋದು ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ನಾವು ಆಷಾಢ ಶ್ರಾವಣದಲ್ಲಿ ಇದು ಟೂ ಮಂತ್ಸು ನಾವು ಪ್ರತಿ ಶ್ರಾವಣ ಶನಿವಾರ ಪೂಜೆ ನಮ್ಮಿದ್ರಲ್ಲಿ ಲಾಸ್ಟ್ ವೀಕಲ್ಲಿ ನಾನು ಶ್ರಾವಣ ಆಷಾಢ ಫಸ್ಟು ಆಷಾಢ ಮಾಸದಿಂದ ವೈಭವಲಕ್ಷ್ಮಿ ಪೂಜೆ ಮಾಡಿದ್ವಿ. ಟೋಟಲ್ 8 ವೀಕ್ಸ್ ನಾವು ಆಷಾಢ ಮಾಸದಿಂದ ಶ್ರಾವಣ ಶನಿವಾರ ಅಂದರೆ ಲಾಸ್ಟ್ವರೆಗೂ 8 ವಾರ ವೈಭವಲಕ್ಷ್ಮಿ ಪೂಜೆ ಮಾಡಿದ್ವಿ. ಲಾಸ್ಟ್ ವೀಕ್ ಬಂದು ನಾವು ಲಾಸ್ಟ್ 7ನೇ ವೀಕಲ್ಲಿ ನಾವು ನಾಗರ ಮಾಡ್ಕೊಂಬಂದ್ವಿ. ಅಲ್ಲಿಂದ ಲಾಸ್ಟ್ ವೀಕಲ್ಲಿ ನಾವು ಬಂದು ದಾಸಪ್ಪನ ಮಾಡಿದ್ವಿ. ನಮ್ಮಿದ್ರಲ್ಲಿ ದಾಸಪ್ಪನ ಮಾಡಿ ನಾನ್ ವೆಜ್ ಮಾಡಲೇಬೇಕು, ನಮ್ಮನೆ ದೇವರು, ನಾವು ಶ್ರಾವಣ ಮಾಸದಲ್ಲೇ ಮಾಡಬೇಕು. ಇಲ್ಲಾಂದರೆ ನಾವು ಶ್ರಾವಣ ಮಾಸ ಮಾಡಲಿಲ್ಲ ಅಂದರೆ ಬರೋ ವರ್ಷಕ್ಕೆ ಮಾಡಬೇಕು, ಇಲ್ಲಾಂದರೆ ನಾವು ಮಾಡೋಂಗಿಲ್ಲ. ಲಾಸ್ಟ್ ವೀಕ್ ಬಂದು ನಾವು ಶ್ರಾವಣ ಶನಿವಾರ ಮಾಡಿರೋದು. ನೀವು ಪ್ರತಿಯೊಬ್ಬರು ಅಷ್ಟೇ ಯೂಟ್ಯೂಬ್ ಚಾನಲ್ಲು ವಿಡಿಯೋಸ್ ಮಾಡಿದ ತಕ್ಷಣ ಇವತ್ತು ಮಾಡ್ತೀವಿ ನಾಳೆ ಅಪ್ಲೋಡ್ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಇರೋದೇ ಹೇಳ್ತೀನಿ, ಯಾವುದು ವಿಡಿಯೋಸ್ ಇಲ್ಲ ಅಂದರೆ ಇವತ್ತು ಮಾಡ್ತೀವಿ ನಾಳೆ ಅಪ್ಲೋಡ್ ಮಾಡ್ತೀವಿ. ನಮಗೂ ಬೆಳಗಿಂದ ರಾತ್ರಿವರೆಗೂ ತುಂಬ ಕೆಲಸ ಇರುತ್ತೆ, ಎಷ್ಟೋ ಕೆಲಸ ಇರುತ್ತೆ. ನಾವು ವಿಡಿಯೋಸ್ ಮಾಡ್ಕೊಂಡು ಒಂದೊಂದ್ಸಲ ಒಂದು ವಿಡಿಯೋಸು ಮಾಡ್ಕೊತೀವಿ, 2 ವಿಡಿಯೋಸು ಮಾಡ್ಕೊತೀವಿ, ಇಲ್ಲ ಅಂತ ಇಲ್ಲ, ಅಷ್ಟು ವಿಡಿಯೋಸ್ ಮಾಡ್ಕೊಂಡಿರ್ತೀವಿ. ನಮ್ಗೆ ಬ್ಯುಸಿ ಆಗಲಿಲ್ಲ ಅಂದರೆ ನಾವು 2 ದಿವಸಕ್ಕೂ ಅಪ್ಲೋಡ್ ಮಾಡ್ತೀವಿ, 3 ದಿವಸಕ್ಕೆ. ನಾನು ಅದು ಹೇಳ್ಕೊಂಬಂದಿದ್ದೀನಿ, ಸ್ವಲ್ಪ ಲೇಟ್ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡೋದು, ಲೇಟ್ ಆಯಿತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನ್ನ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೇನೆ. ಒಬ್ಬರು ಬಂದು ಈ ಥರ ಕಮೆಂಟ್ ಮಾಡೋದು ನನಗಂತೂ ಇಷ್ಟ ಆಗಲ್ಲ. ಏನನ್ನು ಕಮೆಂಟ್ ಮಾಡಬೇಕಂದ್ರೆ ಬ್ಯಾಕಪ್ ಹೋಗಿ ನೋಡಿಕೊಂಡು ಕಮೆಂಟ್ ಮಾಡಿ. ಯಾಕಂದರೆ ನೀವು ಯೂಟ್ಯೂಬ್ ಚಾನಲ್ಲು, ನಾವು ಯೂಟ್ಯೂಬ್ ಚಾನಲ್ಲು, ಒಬ್ಬರ ಬಗ್ಗೆ ಏನು ಗೊತ್ತಿಲ್ದಿರಂಗೆ ಕಮೆಂಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ನಕ್ಷತ್ರ ನೋಡ್ಕೊಂಡು ಮಾಡಬೇಕು ಅಂದ್ಬಿಟ್ಟು ಹೇಳಿದ್ದೀರಲ್ವಾ, ಅದು ನಾವು ಎಲ್ಲ ನೋಡೇ ಮಾಡೋದು. ಪ್ರತಿಯೊಂದು ನಾವು ದೇವ್ರನ್ನ ಇಟ್ಕೊಂಡಿದ್ದೀವಿ, ಯಾವ ಟೈಮಲ್ಲಿ ಹೆಂಗೆ ಮಾಡಬೇಕು, ಯಾವ ಟೈಮಲ್ಲಿ ಹೆಂಗೆ ಮಾಡಬೇಕು ಅದೆಲ್ಲ ನಾವು ಹಂಗೆ ಮಾಡ್ಕೊಂಡು ಹೋಗೋದು. ಪಿತೃಪಕ್ಷದಲ್ಲಿ ದೊಡ್ಡವ್ರಿಗೆ ಮಾತ್ರ ನಾವು ಪೂಜೆ ಮಾಡ್ತೀವಿ, ಬೇರೆ ಏನು ಮಾಡೋಕ್ಕೆ ಹೋಗಲ್ಲ. ಪಿತೃಪಕ್ಷದಲ್ಲಿ ದೇವ್ರ ಪೂಜೆನೂ ಮಾಡ್ತೀವಿ, ಇಲ್ಲ ಅನ್ನಲ್ಲ, ಪ್ರತಿಯೊಬ್ಬರು ದೇವ್ರ ಪೂಜೆನೂ ಮಾಡ್ತಾರೆ. ಬೆಳಗ್ಗೆ ಆಗಿದ ತಕ್ಷಣ ಪೂಜೆ ಮಾಡ್ತಾರೆ, ಸಂಜೆನೂ ಪೂಜೆ ಮಾಡ್ತಾರೆ. ಒಂದು ವಿಡಿಯೋ ನೋಡಿ ಯಾರು ಜಡ್ಜ್ಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇದು ಒಬ್ಬರದಾಯ್ತು. ಇನ್ನೊಬ್ರು ಕಮೆಂಟ್ಸ್ ಬಂದು ಅಟಿಲಕ್ಕಮ್ಮನ ತೋರಿಸಲ್ಲ, ಒಬ್ಬರು ಹೆಸರು ಹೇಳೋಕ್ಕೆ ಹೋಗಲ್ಲ, ಅಟಿಲಕ್ಕಮ್ಮನ ತೋರಿಸಲ್ಲ ಅಂತಾರೆ. ಇವಾಗ ನೀವೇ ಹೋದ್ರೂ ನಿಮ್ಗೊಂದು ಫೋಟೋ ಇಟ್ಕೊಳಕ್ಕೆ ಕೊಡ್ತಾರಾ ಹೇಳಿ? ಕೊಡಲ್ಲ. ನಾವು ಅಟಿಲಕ್ಕಮ್ಮನಿಗೆ ವರ್ಷಕ್ಕೆ ಒಂದ್ಸಲನ ಹೋಗ್ತೀವಿ, 2 ಸಲನ ಹೋಗ್ತೀವಿ ಅಟಿಲಕ್ಕಮ್ಮನ ದೇವಸ್ಥಾನಕ್ಕೆ. ಅವ್ರು ಬಂದು ನೀವು ಅಟಿಲಕ್ಕಮ್ಮನ ತೋರಿಸಿಲ್ಲ, ನಾನು ಅಟಿಲಕ್ಕಮ್ಮನ ಜೊತೆ ಏನೋ ಒಂಥರ ಸಿಲ್ಲಿ ಸಿಲ್ಲಿ ಮೆಸೇಜು, ಒಂದೊಂದ್ಸಲ ಗುಡ್ ಮೆಸೇಜು ಕೊಡ್ತೀರಾ, ಬ್ಯಾಡ್ ಮೆಸೇಜು ಕೊಡ್ತೀರಾ, ಇಲ್ಲ ಅಂತ ಇಲ್ಲ.
ನಮ್ ಕೈಯಲ್ಲಿ ನಾನು ಆದಷ್ಟು ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ನನ್ನ ಮಗಳು ವಿಡಿಯೋ ಮಾಡ್ತಾಳೆ, ಆದಷ್ಟು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಯಾವ ಕಡೆ ಸ್ವಲ್ಪ ವಿಡಿಯೋ ಕೊಟ್ಟರು ನಾವು ಒಂದೊಂದು ಸೆಕೆಂಡ್ ಅನ್ನ ನಾವು ವಿಡಿಯೋ ಮಾಡಿ ನಿಮಗೆ ನಾವು ತೋರಿಸ್ತೀವಿ. ಯಾಕಂದ್ರೆ ಎಷ್ಟೋ ಜನ ದೇವ್ರು ನೋಡಕ್ಕೆ ಎಷ್ಟೋ ಜನ ನೋಡ್ತಾರೆ ವಿಡಿಯೋಸ್. ನಾನು ಅದಕ್ಕೋಸ್ಕರ ಎಷ್ಟೊತ್ತನ ಆಗ್ಲಿ ಒಂದ್ ಸ್ವಲ್ಪ ತನ ನಾವು ಒಂದು 2 ಸೆಕೆಂಡ್ಸ್ ಅನ್ನ ನಾವು ದೇವ್ರ ದರ್ಶನನ ಎಲ್ಲರಿಗೂ ಮಾಡಿಸ್ತೀವಿ. ಆಗ್ಲಿಲ್ಲ ಅಂದ್ರೆ ನಮ್ ಕೈಲಿ ಆಗದೇ ಇಲ್ಲ. ಅದ್ರ ಫೋಟೋನ ದೂರದಿಂದ ಇಟ್ಕೊಂಡ್ರೂ ಅದು ಅಪ್ಲೋಡ್ ಮಾಡ್ತೀನಿ. ತುಂಬಾ ಜನ ಅವ್ರಿಗೂ ಇನ್ನೊಬ್ರು ನನ್ಗೆ ಸಬ್ಸ್ಕ್ರೈಬ್ ಅವರು ಅವ್ರ ಕೈ ಮೆಸೇಜ್ ಹಾಕಿದ್ರು. ಅವರು ಹೇಳವ್ರೆ ನೀವು ಪಿತೃಪ ಪ್ರತಿಯೊಂದು ವಿಡಿಯೋಸು ನೋಡವ್ರೆ ಅವರು. ಶ್ರಾವಣ ಮಾಸದಲ್ಲಿ ಪೂಜೆ ಮಾಡಿರೋದು, ವೈಭವಲಕ್ಷ್ಮಿ ಪೂಜೆ ಮಾಡಿರೋದು ಪ್ರತಿಯೊಂದು ನೋಡವ್ರೆ. ಅವ್ರೇನ್ ಹೇಳವ್ರೆ ಅಂದ್ರೆ ನೀವು ಏನು ಪಿತೃಪಕ್ಷದಲ್ಲಿ ಮಾಡಿದ್ದೀರಾ ಅನ್ಬಿಟ್ಟು ಅವರು ಕ್ವಶನ್ ಹಾಕವ್ರೆ. ಅಂದ್ರೆ ಆತರ ಹೇಳ್ತಾರಲ್ವ ಅವ್ರು. ಇನ್ನೊಬ್ರು ನನ್ನ ಸಬ್ಸ್ಕ್ರೈಬ್ ಅವರು, ಅವ್ರೋಗಿ ಫಸ್ಟ್ ಚೆಕ್ ಮಾಡಿ ವೈಭವಲಕ್ಷ್ಮಿ ಪೂಜೆ ಮಾಡವ್ರೆ ಹೆಂಗ್ ಪಿತೃಪಕ್ಷ ಅಂತೀರಾ ಅನ್ಬಿಟ್ಟು ಅವರು ಮೆಸೇಜ್ ಹಾಕಿದ್ರು. ಸಪೋರ್ಟ್ ಮಾಡ್ತಾರಲ್ಲ ಒಂದ್ ಮೆಸೇಜ್. ಇವಾಗ ನಾವು ನೋಡಕ ಒಂದೊಂದ್ಸಲ ನಾವು ಬ್ಯುಸಿಯಲ್ಲಿ ಇರ್ತೀವಿ, ನೋಡಿರಲ್ಲ ಒಂದೊಂದು. ಆದಷ್ಟು ನಾನು ಯಾರಿಗೂ ಅಷ್ಟೇ ಥ್ಯಾಂಕ್ ಯು ಅನ್ಬಿಟ್ಟು ಹೇಳ್ತೀನಿ ಅಷ್ಟೇ, ಬೇರೆ ನಾನು ರಿಪ್ಲೈ ಮಾಡಕ್ ಹೋಗಲ್ಲ ಮೆಸೇಜ್ ಅಲ್ಲಿ. ನಾನೊಂಥರ ಮೆಸೇಜ್ ಹಾಕಿದ್ರೆ ಇನ್ನೊಂದೊಂಥರ ಮೆಸೇಜ್ ಹಾಕ್ತಾರೆ ಅನ್ಬಿಟ್ಟು ನಾನು ಮೆಸೇಜ್ ಹಾಕಕ್ ಹೋಗಲ್ಲ, ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಡ್ತೀನಿ. ಯಾವ್ದಾನ ಈ ತರ ಒಂದೊಂದು ಕ್ವಶನ್ ಇದ್ರೆ ಮಾತ್ರ ವಿಡಿಯೋಸ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಅಂದ್ರೆ ನೋಡ್ಕೊಂಡು ಮೆಸೇಜ್ ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ನಾವು ಕಷ್ಟ ಬಿದ್ದು ಯೂಟ್ಯೂಬ್ ಇಂದ ಎದ್ದಿರ್ತೀವಿ. ನೀವು ಮಾಡಿರ್ತೀರಾ ಇಲ್ಲ ಅಂತ ಇಲ್ಲ. ಇನ್ಯಾರು ನನ್ಗೆ ಅಷ್ಟು ಬ್ಯಾಡ್ ಹಾಕೋದೇ ಇಲ್ಲ ಕಮೆಂಟ್ಸ್. ಇದು ನಾನು ಹೇಳ್ತಾ ಇರೋದು ಬ್ಯಾಡ್ ಕಮೆಂಟ್ಸ್ ಅಲ್ಲ ಅಂತ ಇದ್ದೀನಿ, ಅಲ್ಲ. ಏನಂದ್ರೆ ಸ್ವಲ್ಪ ನೀವು ನೋಡಿಕೊಂಡು ಬ್ಯಾಕಪ್ ಹೋಗಿ ನೋಡ್ಬಿಟ್ಟು ಹೇಳ್ಬೇಕು. ಯಾಕಂದ್ರೆ ಒಳ್ಳೇದಾಗಲ್ಲ ಅಂದ್ರಲ್ವಾ, ನಾವು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವು ಕಷ್ಟ ಬಿದ್ದು ಪೂಜೆ ಮಾಡಿರ್ತೀವಿ. ಅಂದ್ರೆ ಒಂದೊಂದ್ಸಲ ಏನು ತಿಂದಿರಾ ಮಾಡಿರ್ತೀವಿ. ನಾವು ಕಷ್ಟ ಬಿದ್ದು ದೇವ್ರು ಒಳ್ಳೇದ್ ಮಾಡ್ಲಿ ಅನ್ಬಿಟ್ಟು ಮಾಡ್ತೀವಿ. ಏನಂದ್ರೆ ಪಿತೃಪಕ್ಷದಲ್ಲಿ ಮಾಡಿದಿರಾ ನಿಮ್ಗೆ ಒಳ್ಳೇದಾಗತ್ತಾ ಅಂದ್ರೆ ಅದು ನಂಗೆ ಬೇಜಾರಾಯ್ತು. ಯಾಕಂದ್ರೆ ನಾವು 8 ವಾರ ನಾನ್ ವೆಜ್ ಇಲ್ದಿರಾ, ಅದು ಬಿಟ್ಬಿಡೋಣ ಮಾಡ್ತೀವಲ್ವಾ, ಆ ತರ ಒಂದೊಂದು ಕಮೆಂಟ್ಸ್ ಅಲ್ಲಿ ಬೇಜಾರಾಗತ್ತೆ. ಯಾರು ಇಲ್ಲಿವರೆಗೂ ನನ್ಗೆ 2.5 ವರ್ಷ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಯಾವುದು ಈ ತರ ಕಮೆಂಟ್ಸ್ ಏನಿಲ್ಲ. ಇದರಲ್ಲಿ ನನಗೆ 1.5 ವರ್ಷದಿಂದ ಒಂದು 4-5 ಕಮೆಂಟ್ಸ್ ಅಷ್ಟೇ ನನಗೆ ಬಂದಿರೋದು. ಇದೊಂದು ನನಗೆ ಒಳ್ಳೇದಾಗಲ್ಲ ಅಂತ ಹೇಳಿದ್ರಲ್ವ, ನಂಗೆ ಇದು ಬೇಜಾರಾಯ್ತು ಅಷ್ಟೇ. ಇದು ನೋಡಿಕೊಂಡು ಯಾರೇ ಆಗಲಿ ನೋಡಿಕೊಂಡು ಮೆಸೇಜ್ ಹಾಕಿ, ಇಲ್ಲಾಂದರೆ ಬೇಡ. ಯಾಕಾಮೇಲೆ ತುಂಬ ಜನ ಸಪೋರ್ಟು ಮಾಡ್ತೀರಾ ಇಲ್ಲ ಅಂತ ಇಲ್ಲ. ಆದಷ್ಟು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಏನಾನ ಇದ್ರೆ ಮೆಸೇಜ್ ಹಾಕ್ಬೋದು. ಇನ್ನೊಬ್ರು ಮೆಸೇಜಲ್ಲಿ ನಾವು ಶ್ರಾವಣ ಶನಿವಾರದ ದಿವಸ ನೀಲಿ ಕಲರ್ ಹೂವು ಹಾಕಿದ್ವಿ. ಅವ್ರು ಬಂದು ನೀಲಿ ಕಲರ್ ಹೂವು ದೆಸ್ರು ಏನಂದು ಕೇಳವ್ರೆ. ಅಂದ್ರೆ ನಿಮ್ಗೆ ಮಾರ್ಕೆಟಲ್ಲೂ ಸಿಗತ್ತೆ ಪ್ರತಿಯೊಂದು, ನೀಲಾಮ್ರ ಅಂತೀವಿ ಅದು ಕನ್ನಡದಲ್ಲಿ ಹೆಸರು ಬಂದ್ರೆ ನೀಲಾಮ್ರ. ಅದು ಸ್ಮೂತ್ ಆಗಿರತ್ತೆ, ದಿಂಡು ಬರತ್ತೆ, ಹೂವನು ಬರತ್ತೆ. ನಿಮ್ಗೆ ನೀಲಾಮ್ರ ಮಾರ್ಕೆಟಲ್ಲಿ ಕೇಳಿದ್ರೆ ಸಿಕ್ಕತ್ತೆ. ಆಮೇಲೆ ರಂಗೋಲೆ ಬಿಡಿಸ್ಕೊಂಡ್ ಬಂದಿರೋದು ಅದು ಎಲ್ಲರೂ ನನ್ಗೆ, ನಾನು ಅವತ್ತು ಮೆಸೇಜ್ ಹಾಕಿ ಅಂತ ಕೇಳ್ಕೊಂಡು ಹೇಳಿದ್ದೆ. ಎಲ್ಲರೂ ಆದಷ್ಟು ಪಾಸಿಟಿವೇ ಕೊಟ್ರಿ ಇಲ್ಲ ಅಂತ ಇಲ್ಲ. ಹೋಗಿ ರಂಗೋಲಿ ಹಾಕ್ಕೊಂಡು ಎಲ್ಲರೂ ಬಂದ್ವಿ. ಎಲ್ಲರೂ ಆದಷ್ಟು ನನಗೆ ಯಾರ್ಯಾರು ಯೂಟ್ಯೂಬ್ ನನ್ನ ಚಾನಲ್ ನೋಡಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತ ಇದ್ದೀನಿ. ತುಂಬ ಜನ ಪಾಸಿಟಿವ್ ಮೆಸೇಜ್ ಎಲ್ಲ ಕೊಡ್ತಾ ಇದ್ದೀರಾ. ಯಾವುದೋ ಈ ಥರ ಒಳ್ಳೇದಾಗಲ್ಲ ಅಂದ್ರೆ ಅದೊಂದೇ ಬೇಜಾರಾಗೋದು, ಬೇರೆ ಇನ್ನೇನು ಇಲ್ಲ ಅಷ್ಟೇ. ಒಬ್ರು ಅನುಶ್ರೀ ರಘು ಅಂದ್ಬಿಟ್ಟು ಕಮೆಂಟ್ಸ್ ಹಾಕವ್ರೆ, ನಿಮ್ಮ ಮನೆಗೆ ಯಾವ ತರ ದೇವ್ರು ಬಂತು, ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂದ್ಬಿಟ್ಟು ಕೇಳವ್ರೆ. ನಾನು ಏನ್ ಹೇಳೋದಂದ್ರೆ ನಾನು ವಿಡಿಯೋ ಮಾಡಿದ್ದೀನಿ, ಪ್ರತಿಯೊಂದು ವಿಡಿಯೋಸ್ ಅಲ್ಲೂ ತುಂಬಾ ಅಂದ್ರೆ ದೇವ್ರು ತೋರಿಸ್ತೀವಿ. ದೇವ್ರು ತೋರಿಸಿದ್ರ ನಾನು ವಿಡಿಯೋ ಮಾಡಲ್ಲ. ಮತ್ತೆ ಇದು ನಾನು ನಮ್ದು ಸ್ಟೋರಿ ಬಂದು ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಸ್ವಲ್ಪ ಚೆಕ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಓಪನ್ ಮಾಡಿದ್ರೆ ಮೇಲೇನೆ ಕಾಣಿಸುತ್ತೆ ನಮ್ದು ಸ್ಟೋರಿ ಬಂದು ಪೂಜಾ ಲಕ್ಸ್ ಪೂಜಾ ಅದು ಅಂದ್ಬಿಟ್ಟು ಅದರಲ್ಲೇ ಇರತ್ತೆ. ನೀವು ಬೇಕಾಗಿದ್ರೆ ಚೆಕ್ ಮಾಡ್ಬೋದು. ತುಂಬಾ ಜನ ನೋಡಿ ನಮ್ಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಯಾವ ತರ ದೇವ್ರು ಬಂದಿರೋದು, ಯಾವ ತರ ಸ್ಟೋರಿ ಹೇಳಿ ಸ್ಟೋರಿ ಹೇಳಿ ಅಂತ ಇರ್ತೀರಾ. ನಾನು ಸ್ಟೋರಿ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಾಗಿದ್ರೆ ಚೆಕ್ ಮಾಡ್ಬೋದು. ಸುಜಾತ ಅಂದ್ಬಿಟ್ಟು ನಿಮ್ ಮಗಳಿಗೆ ಯಾವ ತರ ಯಾವ ಶಾಂಪು ಹಾಕ್ತೀರಾ ಅಂದ್ಬಿಟ್ಟು ಕೇಳ್ತಾವ್ರೆ. ಅವಳಿಗೆ ಶಾಂಪು ಬಂದು ಡವ್ ಯೂಸ್ ಮಾಡ್ತಾಳೆ, ಇಲ್ಲಾಂದ್ರೆ ಸನ್ಸಿಲ್ಕ್ ಯೂಸ್ ಮಾಡ್ತಾಳೆ. ಬೇರೆ ಯೂಸ್ ಮಾಡಿದ್ರೆ ಅಷ್ಟೊಂದು ಸೆಟ್ ಆಗಲ್ಲ, ಏರ್ಫಾಲ್ ಆಗುತ್ತೆ. ಅವಳಿಗೆ ಡವ್ ಮತ್ತೆ ಸನ್ಸಿಲ್ಕ್ ಯೂಸ್ ಮಾಡ್ತಾಳೆ. ಕವಿತಾ ಶಿನ್ಯಾಲ್ ಏನ ಹೆಸರು ಅದು. ಅವ್ರು ಬಂದು ವೆಂಕಟರಮಣ ಸ್ವಾಮಿಗೆ ನಾನ್ ವೆಜ್ ಮಾಡ್ತೀರಾ ಅಂದ್ಬಿಟ್ಟು
ಒಂದೊಂದು ದೇವ್ರಿಗೆ ಒಂದೊಂದ್ ತರ ಇರತ್ತೆ. ಒಬ್ಬೊಬ್ರು ತಿರುಪ್ತಿಗೆ ಹೋಗಿ ಲಾಡು ತಂದಕ್ಕೆ ನಾನ್ ವೆಜ್ ಮಾಡ್ತಾರೆ, ಒಬ್ಬೊಬ್ರು ನಾನ್ ವೆಜ್ ಮಾಡಲ್ಲ. ನಮ್ ದೇವ್ರಿಗೆ ಬಂದು ಮೀನ್ ರಂಗನಾಥ ಸ್ವಾಮಿ ದೇವ್ರು ನಮ್ಗೆ, ನಾವು ಶ್ರಾವಣ ಶನಿವಾರ ಮಾಡ್ಲೇಬೇಕು. ಒಂದ್ ಮಂತ್ ಅಲ್ಲಿ 4 ವೀಕ್ಸ್ ಬರುತ್ತೆ, 4 ವೀಕ್ಸ್ ಅಲ್ಲಿ ಒಂದ್ ವಾರ ನಾವು ಫೋಟೋ ಇಕ್ಕಿ ಶ್ರಾವಣ ಶನಿವಾರ ನಾನ್ ವೆಜ್ ಮಾಡ್ಬಿಟ್ಟು ಮಾಡಿ ಇಕ್ಲೇಬೇಕು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ವೆಂಕಟರಮಣ ಸ್ವಾಮಿಯಲ್ಲಿ ಎಷ್ಟೋ ತರ ಇರತ್ತೆ, ಚೌಡೇಶ್ವರಿಯಲ್ಲಿ ಎಷ್ಟೋ ತರ ಇರತ್ತೆ. ಅಂದ್ರೆ ಆಂಜನೇಯಲ್ಲನು ಅಷ್ಟೇ, ತಿನ್ನೋ ದೇವ್ರು ಇರತ್ತೆ, ತಿಂದಿಲ್ಲ ದೇವ್ರು ಇರತ್ತೆ, ಒಂದೊಂದಿಗೆ ಒಬ್ಬೊಬ್ರ ತರ. ಇವಾಗ ರಂಗನಾಥ ಸ್ವಾಮಿಗೆ ಒಬ್ರು ತಿಂತಾರೆ, ಒಬ್ರಿಗೆ ತಿನ್ನಲ್ಲ. ಇವಾಗ ನಮ್ ದೇವ್ರಿಗೆ ಬಂದು ನಾವು ಮಾಡ್ಲೇಬೇಕು. ಇವ್ರು ಆತರ ಕೇಳವ್ರೆ, ಅಂದ್ರೆ ವೆಂಕಟರಮಣ ಸ್ವಾಮಿಗೆ ನಾನ್ ವೆಜ್ ಮಾಡ್ತಾರ ಇಲ್ಲ ಅಲ್ವಾ ಅಂದ್ಬಿಟ್ಟು ಹೇಳವ್ರೆ. ಅದಕ್ಕೆ ಒಂದು ರಿಪ್ಲೈ ಕೊಟ್ಟಿದ್ದೀನಿ, ನಮ್ ದೇವ್ರಿಗೆ ಬಂದು ನಾವು ನಾನ್ ವೆಜ್ ಮಾಡ್ಲೇಬೇಕು. ಇನ್ನೊಬ್ರು ರತ್ನ ಅಂದ್ಬಿಟ್ಟು ಅವ್ರು ಬಂದು, ದಾಸಪ್ಪ ಅವರು ಎಲೆಲೆ ಎತ್ಕೊಂಡು ಊಟ ಎತ್ಕೊಂಡು ಹೋಗ್ತಾರ ಅಂದ್ಬಿಟ್ಟು ಕೇಳವ್ರೆ. ಆದ್ರೆ ಅವರು ಏನಂದ್ರೆ, ಅವರು ಎಲ್ಲ ಜಾಗದಲ್ಲೂ ಅಷ್ಟೇ, ಇವಾಗ ಎಲೆಯಲ್ಲಿ ಇಟ್ಕಿರ್ತೀವಲ್ವ ಪ್ರಸಾದ ಬಂದು, ಅವರು ಹಂಗೆ ಕ್ಲೋಸ್ ಮಾಡಿಕೊಂಡು ಅವ್ರು ಹಂಗೆ ಎತ್ಕೊಂಡು ಹೋಗೋದು. ನಾವು ಬಾಕ್ಸ್ಗೆ ಹಾಕ್ತೀವಿ ಅಂದ್ರೂ ಇಲ್ಲ ಇಲ್ಲ ಬೇಡ ಅಂದ್ಬಿಟ್ಟು ಪ್ರತಿ ವರ್ಷನೂ ಆ ಥರನೇ ಎತ್ಕೊಂಡು ಹೋಗೋದು. ಬಾಕ್ಸ್ಗೆ ಏನು ಹಾಕ್ಸ್ಕೊಂಡು ಹೋಗಲ್ಲ, ಅವ್ರು ಹೆಂಗೆ ನೈವೇದ್ಯದ ಪ್ಲೇಟ್ ಇರುತ್ತೋ ಹಂಗೆ ಟವಲಲ್ಲಿ ಕಟ್ಕೊಂಡು ಎತ್ಕೊಂಡು ಹೋಗ್ತಾರೆ. ಇದು ಕಮೆಂಟ್ ಹಾಕಿದ್ರು, ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ. ಜನ ನಿಮ್ಮದು ಎಲ್ಲಿರೋದು ಮನೆ ಅಂತ ಕೇಳ್ತೀರಾ, ಎಲ್ಲಿರೋದು ಮನೆ ಅಂದ್ಬಿಟ್ಟು ಮನೆ ಎಲ್ಲಿರೋದು ಅಂತೀರಾ, ಆದಷ್ಟು ಒಬ್ಬೊಬ್ರಿಗೆ ರಿಪ್ಲೈ ಮಾಡಿದ್ದೀನಿ. ಒಬ್ಬೊಬ್ರು ಕಾಂಟ್ಯಾಕ್ಟ್ ನಂಬರ್ ಕೇಳ್ತೀರಾ, ಆದ್ರ ಪಬ್ಲಿಕಲ್ಲೂ ನಾವು ಹೇಳೋಕ್ಕಾಗಲ್ಲ. ನಂದು ಬಿಸ್ನೆಸ್ ಚಾನಲ್ ಇರುತ್ತೆ, ಅದು ಬೇಕಾಗಿದ್ರೆ ಅದ್ರ ಎತ್ಕೊಂಡು ನೀವು ಫೋನ್ ಮಾಡ್ಬೋದು. ಇವತ್ತು ಒಂದೆರಡು ಕ್ವಶನ್ಸ್ಗೆ ಆನ್ಸರ್ ಮಾಡಲೇಬೇಕು ಅಂದ್ಕೊಂಡು ಆನ್ಸರ್ ಮಾಡಿದ್ದೀನಿ. ಯಾಕೆ ಅಂದರೆ ಮಾಡಲೇಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದೆ. ನಮ್ಮ ಅವ್ರ ಮಗಳಿಗೆ ಮಗು ಆಯಿತು, ಹೆಣ್ಮಗು ಆಯಿತು. ಮೊನ್ನೆ ರೀಸೆಂಟಾಗಿ ಹೋಗಿ ನೋಡ್ಕೊಂಬಂದ್ವಿ, ಅದನ್ನ ನಾನು ವಿಡಿಯೋ ಮಾಡಲಿಲ್ಲ. ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಪ್ರೆಗ್ನೆಂಟ್ ಹುಡುಗಿನ ನೋಡ್ಕೊಂಬಂದ್ವಿ, ಅದು ವಿಡಿಯೋ ಮಾಡಿಲ್ಲ. ಯಾಕೆಂದರೆ ಒಂದೊಂದ್ಸಲ ಮಾಡೋಕ್ಕಾಗಲ್ಲ. ಅವ್ರಿಗೆ ಇವಾಗ ಹೆಣ್ಮಗು ಆಗೈತೆ, ಇವಾಗ ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಆಸ್ಪತ್ರೆಯಲ್ಲಿ ಅವರೇ ಹೋಗಿ ನೋಡ್ಕೊಂಬರ್ಬೇಕು. ಮಗು ತುಂಬ ಚೆನ್ನಾಗೈತೆ, ನೋಡ್ಕೊಂಡು ಬರಬೇಕು ಅಂದರೆ ಫೋಟೋ ಕಳಿಸಿದ್ರು, ನೋಡಿದ್ವಿ ತುಂಬ ಚೆನ್ನಾಗಿತ್ತು ಮಗು, ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ಮತ್ತೆ 11 ದಿವಸಕ್ಕೆ ಪುಣ್ಯ ಮಾಡ್ತಾರೆ, ಮಗುಗೆ ಹೆಸರಿಡ್ತಾರೆ, ಅವಾಗೂ ಹೋಗ್ಬೇಕು, ಇವಾಗ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಮನೆ ಬಿಡೋಷ್ಟೊತ್ತಿಗೆ ಸಾಯಂಕಾಲ ಆಗೋಗಿತ್ತು. ನಾವಿಬ್ರೆ, ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗ್ತಾ ಇರೋದು, ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ವಿಸಿಟಿಂಗ್ ಅವರ್ಸ್ ಬಂದು 4 ಇಂದ 6:30 ಒಳಗಡೆ, ಅಷ್ಟರೊಳಗಡೆ ನಾವು ಹೋಗ್ಬೇಕು ನೋಡೋಕ್ಕೆ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ. ಹೋಗಿ ಮಗನ ನೋಡ್ಕೊಂಡು ಬಂದ್ವಿ. ನಮ್ಮ ಮಾಮನ್ಗೆ ಹೆಣ್ಮಗೈತೆ, ನಮ್ಮ ಮಾವನ್ಗೆ ಹೆಣ್ಮಗು, ಮಗಳಿಗೆ ಹೆಣ್ಮಗು ಆಗಿರೋದು. ಆಸ್ಪತ್ರೆಗೆ ಬಂದಿದೀವಿ ನೋಡ್ಕೊಂಡು, ಇವಾಗ ವಾಪಸ್ ಹೋಗ್ಬೇಕು. ನೋಡಿ, ಇವರೇ ನಮ್ಮ ಮಾವ,